ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಸೆಪ್ಟೆಂಬರ್ 28ರಂದು ವಿಶ್ವ ರೇಬೀಸ್ ದಿನಾಚರಣೆಯನ್ನು ಆಚರಿಸ್ತೇವೆ. ನಮ್ಮ ಭಾರತದಲ್ಲೂ ಸಹ ಈ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ರೇಬೀಸ್ ಮುಕ್ತ ಭಾರತ ನಮ್ಮ ಕನಸಾಗಿದೆ. ಸೆಪ್ಟೆಂಬರ್ 28ನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಕಾರಣವಿದೆ. ಈ ರೇಬಿಸ್ ಕಾಯಿಲೆಗೆ ಲಸಿಕೆಯನ್ನು ಲೂಯಿ ಪ್ಯಾಶ್ಚರ್ ಅವರು ಕಂಡುಹಿಡಿತಾರೆ. ಅವರು ಮರಣಿಸಿದ ದಿನ ಸೆಪ್ಟೆಂಬರ್ 28. ಹಾಗಾಗಿ ಸೆಪ್ಟೆಂಬರ್ 28ರಂದು ಇಡೀ ವಿಶ್ವದಾದ್ಯಂತ ಈ ರೇಬಿಸ್ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ. ಈ ವರ್ಷವೂ ಸಹ ಆಚರಿಸ್ತಾ ಇದ್ದೇವೆ. ಈ ವರ್ಷಕ್ಕಾಗಿ ಒಂದು ವಿಶೇಷ ಘೋಷವಾಕ್ಯ, ಧ್ಯೇಯ ವಾಕ್ಯವನ್ನು ನಾವು ಅಸ್ತಿತ್ವಕ್ಕೆ ತಂದು ಅದನ್ನು ಬಳಕೆಗೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಮಾಹಿತಿಯನ್ನು ಹಂಚಿಕೊಳ್ಳಿ, ಜೀವವನ್ನು ಉಳಿಸಿ. ಯಾವ ಮಾಹಿತಿಯನ್ನು ಹಂಚಿಕೋಬೇಕು? ರೇಬಿಸ್ ಅಂದರೆ ಏನು? ಇದು ಹೇಗೆ ಬರುತ್ತೆ? ಯಾರಿಗೆ ಬರುತ್ತೆ? ಯಾವ ಕಾರಣದಿಂದ ಬರುತ್ತೆ? ರೋಗ ಲಕ್ಷಣಗಳು ಏನು? ಇದಕ್ಕೆ ಚಿಕಿತ್ಸೆ ಉಂಟಾ? ತಡೆಗಟ್ಟಲಿಕ್ಕೆ ಸಾಧ್ಯವ? ರೇಬಿಸ್ ಮುಕ್ತ ಭಾರತ ನಮ್ಮ ಕನಸು ನನಸಾಗೋದಕ್ಕೆ ನಾವೆಲ್ಲ ಏನು ಮಾಡಬೇಕು? ಹೀಗೆ ರೇಬಿಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ಏನಿದೆ ಅದನ್ನು ನಾವು ತಿಳ್ಕೊಂಡು ಎಲ್ಲರಿಗೂ ತಿಳಿಸೋದು ಈ ದಿನದ ಒಂದು ಮುಖ್ಯ ಉದ್ದೇಶ. ರೇಬಿಸ್ ಕಾಯಿಲೆಯ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಬ್ಬರು ತಜ್ಞರು ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಎಂ ಕೆ ಸುದರ್ಶನ್ ಅವರು ಕುಳಿತುಕೊಂಡಿದ್ದಾರೆ. ಡಾಕ್ಟರ್ ಸುದರ್ಶನ್ ಅವರು ಸಮುದಾಯ ವಿಭಾಗದ ಪ್ರಾಚಾರ್ಯರು ಹಾಗೂ ಮುಖ್ಯಸ್ಥರಾಗಿ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡಿ ಈಗ ವಿಶ್ರಾಂತ ಪ್ರಾಧ್ಯಾಪಕರಾಗಿದ್ದಾರೆ. ಜೊತೆಗೆ ಭಾರತೀಯ ರೇಬಿಸ್ ನಿಯಂತ್ರಣ ಸಂಸ್ಥೆ ಏನಿದೆ ಅದರ ಸ್ಥಾಪಕ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ರೇಬಿಸ್ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಕನ್ನಡದಲ್ಲಿ ಪುಸ್ತಕಗಳನ್ನು, ಲೇಖನಗಳನ್ನು ಸಹ ಬರೆದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಂ ಕೆ ಸುದರ್ಶನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ನಮಸ್ಕಾರ. ಡಾಕ್ಟರ್ ಸುದರ್ಶನ್ ಅವರ ಜೊತೆ ಬಂದಿದ್ದಾರೆ ಡಾಕ್ಟರ್ ಮಂಜುನಾಥ ಶಿಂದೆ ಅವರು. ಡಾಕ್ಟರ್ ಮಂಜುನಾಥ ಶಿಂದೆ ಅವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಶುಪಾಲನಾ ವಿಭಾಗ ಬೀದಿ ನಾಯಿಗಳ ಸಂತಾನ ನಿಯಂತ್ರಣ ಹರಣ ಹಾಗೂ ಲಸಿಕೆಗಳ ವಿಭಾಗ ಬಿಬಿಎಂಪಿ. ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಶಿಂದೆ ಅವರು ಹೇಗೆ ಬಿಬಿಎಂಪಿ ಈ ರೇಬಿಸ್ ಕಾಯಿಲೆಯನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ತಮ್ಮ ಪರವಾಗಿ ಡಾಕ್ಟರ್ ಮಂಜುನಾಥ್ ಶಿಂದೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಮೊದಲ ಪ್ರಶ್ನೆ ಡಾಕ್ಟರ್ ಎಂ ಕೆ ಸುದರ್ಶನ್ ಅವರಿಗೆ, ಸರ್, ಇದು ರೇಬಿಸ್ ರೇಬಿಸ್ ಅಂತ ನಾವು ಹೇಳ್ತಾ ಇದ್ದೇವಲ್ವಾ, ಈ ಕಾಯಿಲೆ ಏನು? ಈ ಕಾಯಿಲೆ ರೇಬಿಸ್ ಅಂದರೆ ಏನು? ಕನ್ನಡದಲ್ಲಿ ಏನಾದರೂ ವಿಶೇಷವಾದ ಹೆಸರು ಉಂಟ? ರೇಬಿಸ್ ಅಂತ ಎಲ್ಲ ಕಡೆ ಪ್ರಚಲಿತವಾಗಿರೋದ್ರಿಂದ ಎಲ್ಲರಿಗೂ ಅರ್ಥ ಆಗೋದಕ್ಕೆ ಕನ್ನಡದಲ್ಲೂ ರೇಬಿಸ್ ಅಂತಲೇ ಉಪಯೋಗಿಸ್ತೀವಿ. ಆದರೆ ಕೆಲವರು ಅದಕ್ಕೆ ಹುಚ್ಚುನಾಯಿ ರೋಗ ಅಂತಲೂ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಅದನ್ನು ರೇಬಿಸ್ ಅಂತಲೇ ಈ ಮಾಧ್ಯಮಗಳಲ್ಲಿ ಮತ್ತು ಎಲ್ಲಿ ಲೇಖನಗಳಲ್ಲೆಲ್ಲ ಅದನ್ನು ಬರಿತಾ ಇರೋದರಿಂದ ಹೇಳ್ತಾ ಇರೋದರಿಂದ ನಾವು ರೇಬಿಸ್ ಅಂತಲೇ ಅದನ್ನು ತಗೊಳ್ಳೋಣ. ಇದು ಒಂದು ಅತಿ ಭಯಾನಕ ಹಾಗೂ ಶೇಕಡ 100ರಷ್ಟು ಮರಣಾಂತಿಕ ಕಾಯಿಲೆ. ಯಾಕಂದರೆ ಈ ಕಾಯಿಲೆ ಒಂದು ಸರಿ ಮನುಷ್ಯನಿಗೆ ಬಂದರೆ ಅದನ್ನು ಗುಣಪಡಿಸಲು ವಿಶ್ವದಲ್ಲೇ ಎಲ್ಲೂ ಔಷಧಿ ಇಲ್ಲ. ಇದು ಬಹಳ ಹೆಚ್ಚು ಗಮನ ಕೊಡುವ ವಿಷಯ. ಆದ್ದರಿಂದ ಈ ಕಾಯಿಲೆಗೆ ಮುಖ್ಯವಾಗಿ ನಿಯಂತ್ರಣ ನಿರೋಧಕ ಈ ಅಸ್ತ್ರ ಆಗುತ್ತೆ. ಡಾಕ್ಟರ್ ಶಿಂದೆಯವರೇ, ಡಾಕ್ಟರ್ ಸುದರ್ಶನ್ ಅವರು ರೇಬಿಸ್ ಕಾಯಿಲೆನ ರೇಬಿಸ್ ಅಂತಲೇ ಕರೆಯೋದು ಕನ್ನಡದಲ್ಲಿ ಒಳ್ಳೆಯದು ಅಂತ ಹೇಳಿ ಹುಚ್ಚುನಾಯಿ ಕಡತ ಅನ್ನೋ ಒಂದು ಶಬ್ದವನ್ನೂ ಸಹ ಪ್ರಯೋಗಿಸಿದ್ರು. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಈ ರೇಬಿಸ್ ಕಾಯಿಲೆ
ಕೇವಲ ನಾಯಿಯ ಕಡಿತದ ಮೂಲಕ ಮಾತ್ರ ಬರುತ್ತಾ ಅಥವಾ ಬೇರೆ ಪ್ರಾಣಿಗಳ ಕಡಿತದ ಮೂಲಕವೂ ಸಹ ಬರಬಹುದಾ? ಈ ಬಗ್ಗೆ ನಮ್ಮ ಅನುಮಾನ ದಯವಿಟ್ಟು ಪರಿಹರಿಸಿ. ನಾಯಿ ಕಡಿತದಿಂದ ಬಂದ ಹುಚ್ಚು ಏನಕ್ಕೆ ಹೇಳ್ತಾರಂದ್ರೆ, ಪ್ರಮುಖವಾಗಿ 98% ಈ ಕಾಯಿಲೆ ಬರೋದೇ ನಾಯಿಯಿಂದ ಕಡಿತದಿಂದ, ಅಂದರೆ ಸೋಂಕು ತಗಲಿದ ನಾಯಿಯಿಂದ ಕಡಿತದಿಂದನೇ ಬರೋದ್ರಿಂದ ಅದೇ ಹುಚ್ಚು ನಾಯಿ ಕಾಯಿಲೆ ಅಂತಲೇ ಹೇಳೋದು. ನಾಯಿ ಹುಚ್ಚು ಅಂದರೆ ಅದು ಅದಕ್ಕೆ ಕಾರಣವಾಗಿರುತ್ತೆ. ಮತ್ತೊಂದು, ಈ ನಮ್ಮ ದೇಶದಲ್ಲೆಲ್ಲ ನಾಯಿ ಕಡಿತದಿಂದ ಬರ್ತಾ ಇರೋದು, ಪಾಶ್ಚಿಮಾತ್ಯ ದೇಶ ಲ್ಯಾಟಿನ್ ಅಮೆರಿಕಾ ಅಮೆರಿಕಾ ಅಲ್ಲಿ ಈ ಬಾಹುಬಲಿಗಳು ಬ್ಯಾಟ್ಸ್ ಅಂತೀವಲ್ಲ, ಅದರಿಂದ ಅವನು ಬರ್ತಾ ಇದೆ. ಥ್ರೂ ಏರೋಸೋಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದ್ರ ಮುಖಾಂತರ ಬರುತ್ತೆ. ಮತ್ತು ರ್ಯಾಕೂನ್ಸ್ ಅಂತ ಹೇಳ್ತಾರೆ, ಅಂತ ಹೇಳಿದ್ರೆ ಸಿಮಿಲರ್ ಟು ದಿಸ್ ಜಕಾಲ್ ಥರ ಇನ್ನೊಂದು ಪ್ರಾಣಿಗಳಿರುತ್ತೆ, ಅದರ ಕಡಿತದಿಂದನೂ ಬರುತ್ತೆ. ಪ್ರಮುಖವಾಗಿ ಬರ್ತಾ ಇರೋದು ಎಲ್ಲ ಕಡೆಯಿಂದ ಸೋಂಕು ತಗಲಿದ ನಾಯಿಯಿಂದನೇ, ಅದರ ಕಡಿತದಿಂದನೇ ಇದು ಈ ರೋಗವು ಹರಡ್ತಾ ಇರೋದು ಎಲ್ಲ ಕಡೆ. ಸರ್, ಇದು ನಾಯಿಗೆ ಹುಚ್ಚು ಬಂದಿರುತ್ತೆ, ಅಂತಹ ನಾಯಿ ನಮ್ಮ ದನಕರಗಳನ್ನು ಕಚ್ಚಬಹುದು, ಹಂದಿಗಳನ್ನು ಕಚ್ಚಬಹುದು. ಹೀಗೆ ಕಚ್ಚಿದಾಗ ಆ ನಾಯಿಗೆ ಇರತಕ್ಕಂಥ ರೋಗ ಈ ಹಸುಗಳಿಗೆ ಬರಬಹುದಾ, ಹಂದಿಗಳಿಗೆ ಬರಬಹುದಾ? ಹಾಗೆ ಬಂದಂಥ ಹಸುವಿನ ಹಾಲನ್ನು ಕುಡಿದ್ರೆ ತೊಂದರೆ ಇಲ್ವಾ? ಅಗತ್ಯವಾಗಿ ಬರುತ್ತೆ ಎಲ್ಲ ಪ್ರಾಣಿಗಳಿಗೆ, ಅಂದರೆ ವಾರ್ಮ್ ಬ್ಲಡ್ಡೆಡ್ ಅನಿಮಲ್ಸ್ ಅಂತ ಏನು ಹೇಳ್ತೀವಲ್ಲ, ಉಷ್ಣರಕ್ತ ಪ್ರಾಣಿಗಳು ಯಾವ್ದಿದೆಯೋ, ಲೈಕ್ ಮ್ಯಾಮಲ್ಸ್, ಸಸ್ತನಿಗಳು ಮತ್ತು ಪಕ್ಷಿಗಳು, ಏವಿಯನ್ಸ್, ಇವೆರಡಕ್ಕೆ ಬರುವಂಥ ಕಾಯಿಲೆ ಇದು. ಈ ಎಲ್ಲ ಪ್ರಾಣಿಗಳಲ್ಲಿ ಕಡಿತದ ಮುಖಾಂತರನೇ ಬರ್ತಾ ಇರೋದು ಒಂದು. ಇನ್ನೊಂದು, ಇದು ಒಂದು ಸಲ ಸೋಂಕು ತಗಲಿ, ವಿಶೇಷವಾಗಿ ಇದು ರೋಗದ ಲಕ್ಷಣಗಳು ಕಂಡ ಮೇಲೆ ಎಲ್ಲ ಕ್ರಿಯೆಗಳಲ್ಲಿ, ಅಂದರೆ ಆಲ್ ಸೆಕ್ರೀಷನ್ಸ್, ಸಲೈವಂದ ಹಿಡಿದು ಇನ್ ಸಮೈನಲ್ ಸೆಕ್ರೀಷನ್ಸ್ ಅಂತ ಹೇಳ್ತೀವಿ, ಮಿಲ್ಕಲ್ಲೂ ಸೆಕ್ರೀಟ್ ಆಗುತ್ತೆ. ಬಟ್ ಇಲ್ಲಿವರೆಗೂ ಹಾಲಲ್ಲಿ ಅದನ್ನು ಐಸೋಲೇಟ್ ಮಾಡಿದ್ದಾರೆ, ಅಂದರೆ ಆ ಸೋಂಕನ್ನು ಅದನ್ನು ಅದು ನಿರ್ದಿಷ್ಟವಾಗಿ ಅದನ್ನು ಪ್ರಯೋಗದಲ್ಲಿ ಅದನ್ನು ಕಂಡುಹಿಡಿದಿದ್ದಾರೆ. ಬಟ್ ಅದರಿಂದ ಸತ್ತಿರೋಂಥ ಒಂದು ಘಟನೆಯೂ ಆಗಿಲ್ಲ. ದ ರೀಸನ್ ಮೇ ಬಿ ಬಿಕಾಸ್ ಆಫ್ ಪ್ಯಾಶ್ಚರೈಸೇಷನ್, ಅದನ್ನು ಹಾಲನ್ನು ಕುದಿಸಿ ನಾವು ಬೆಳೆಸ್ತೀವಲ್ಲ, ಹಾಗಾಗಿ ಅದರಿಂದ ಸೋಂಕು ತಗಲಿಲ್ಲದೆ ಇರ್ಬೋದು. ಬಟ್ ಅದರಲ್ಲಿ ಇದು ಕ್ರಿಮಿಗಳು, ದಟ್ ವಾಟ್ ಇಸ್ ವೈರಸ್ ಆರ್ ಫೌಂಡ್ ಅದರಲ್ಲಿ. ಈಗ ಒಂದು ನಾಯಿಗೆ ಹುಚ್ಚು ಹಿಡಿದಿದೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅದರ ಲಕ್ಷಣಗಳಿಂದನೇ ಗೊತ್ತಾಗುತ್ತೆ ಸರ್. ಪ್ರಮುಖವಾಗಿ ಹೈಪರ್ ಎಕ್ಸೈಟಬಿಲಿಟಿ, ಅಂದರೆ ಅದು ಉದ್ರೇಕಾವಸ್ಥಿತಿಯಲ್ಲೇ ನೋಡ್ಬೋದು ಆ ನಾಯಿನ. ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತದು ಜೊಳ್ಳು, ಎಕ್ಸೆಸಿವ್ ಸಲೈವೇಷನ್, ತುಂಬ ಜೊಳ್ಳು ಸುರಿಯುವಂಥದ್ದು ಒಂದು. ಇನ್ನೊಂದು ಏಮ್ಲೆಸ್ ರನ್ನಿಂಗ್, ಅಂದರೆ ಸುಮ್ಮನೆ ಈ ಕಡೆ ಆ ಕಡೆ ಓಡಾಡ್ತಾನೆ ಇರ್ತವೆ ನಾಯಿಗಳು. ಆಮೇಲೆ ಸಿಕ್ಕಿ ಸಿಕ್ಕ ಪದಾರ್ಥಗಳನ್ನು, ಮನುಷ್ಯರಿಗೆ ಅಲ್ಲ ಯಾವ ಪದಾರ್ಥ ಸಿಗುತ್ತೋ ಅದು ಕಚ್ಚಕ್ಕೆ ಶುರು ಮಾಡುತ್ತೆ. ರೀಸನ್ ಈಸ್ ಫರೆಂಜಿಯಲ್ ಪ್ಯಾರಲಿಸಿಸ್ ಅಂತೀವಿ, ಗಂಟಲನ್ನ ಪಾರ್ಶ್ವವಾಯಾಗಿರುತ್ತೆ, ಹಾಗಾಗದು ಬೇರೆ ಏನೂ ನುಂಗಕ್ಕಾಗಲ್ಲ, ಹಾಗಾಗಿ ಅದು ಕಡತ ಏನು ಸಿಕ್ಕಿದ್ರೂ ಅದನ್ನು ಕಚ್ಚುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿರುತ್ತೆ. ಹಾಗಾಗಿ ಅದನ್ನು ನೋಡಿದ ತಕ್ಷಣನೇ ಮತ್ತೆ ಬ್ಲ್ಯಾಂಕ್ ಲುಕ್, ಸುಮ್ಮನೆ ಎಲ್ಲೋ ಒಂದು ಕಡೆ ನೋಡ್ತಾರಂತ ಕಾಣಿಸುತ್ತೆ. ಯು ಕ್ಯಾನ್ ಈಸಿಲಿ ಮೇಕ್ ಔಟ್ ಇಟ್ ಹ್ಯಾಸ್ ಸಮಥಿಂಗ್ ಡಿಫ್ರೆಂಟ್, ನಾರ್ಮಲ್ನಿಂದ ಅಬ್ನಾರ್ಮಲ್ ಆಗಿರುತ್ತದೆ, ಗೊತ್ತಾಗುತ್ತೆ ಆ ರೀತಿ ನೋಡಿದ ತಕ್ಷಣ ಗೊತ್ತಾಗುತ್ತದೆ. ಸರ್, ಈಗಷ್ಟೇ ಶಿಂದೆ ಅವರು ಹೇಳಿದ್ರು ಹುಚ್ಚು ನಾಯಿ ಅದರ ಲಕ್ಷಣಗಳನ್ನು, ಗುರಿಯಿಲ್ಲದೆ ಓಡಾಡ್ತಾ ಇರುತ್ತೆ, ನಿರ್ಭಾವುಕ ದೃಷ್ಟಿ ಇರುತ್ತೆ, ವಿಪರೀತ ಜೊಲ್ಲು ಸೋರ್ತಾ ಇರುತ್ತೆ ಅನ್ನೋ ಬಹಳ ಮುಖ್ಯವಾದ 3 ಲಕ್ಷಣ ಹೇಳಿದರು. ಇದೇ ಹುಚ್ಚು ಕಾಯಿಲೆ ಮನುಷ್ಯರಿಗೆ ಬಂತು ಅಂದರೆ ಅವರಲ್ಲಿ ಯಾವ್ಯಾವ ರೀತಿಯ ಲಕ್ಷಣಗಳು ಕಂಡುಬರಬಹುದು? ಮನುಷ್ಯನಿಗೆ ಒಂದು ಹುಚ್ಚು ನಾಯಿ ಕಚ್ಚಿದ ಮೇಲೆ ಒಂದು 3 ವಾರದಿಂದ 3-6 ತಿಂಗಳ ನಂತರ ಕಾಯಿಲೆ ಬಂದಾಗ ಮುಖ್ಯವಾದ ರೋಗ ಲಕ್ಷಣಗಳು ಮನುಷ್ಯನಲ್ಲಿ ಏನಂದರೆ, ಮೊದಲು ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಸಾಧಾರಣ ರೋಗದ ಲಕ್ಷಣಗಳೆಲ್ಲ ಮೈಕೈ ನೋವು, ಸುಸ್ತು ಇವೆಲ್ಲ ಇರುತ್ತೆ. ಒಂದು 2-3 ದಿನ ಆದಮೇಲೆ ಅವರಿಗೆ ನೀರು ಕುಡಿಲಿಕ್ಕೆ ಭಯ ಆಗುತ್ತೆ, ಅದಕ್ಕೆ ಜಲ ಭಯ ಅಂತ ಹೇಳ್ತೀವಿ. ಯಾಕೆ? ಅದು ಅದೇ ಥರನೇ ಈ ಫೆರೆಂಜಿಯಲ್ ಪ್ಯಾರಲಿಸಿಸ್ ಆಗಿ ಅವ್ರಿಗೆ ನೀರು ಬೇಕಾಗುತ್ತೆ. ನೀರು ಕುಡಿಲಿಕ್ಕೆ ಹೋದಾಗ ಅವರು ನೀರು ನುಂಗೋದಕ್ಕಾಗೋದಿಲ್ಲ, ನೀರು ನುಂಗಲಿಕ್ಕಾಗದೆ ಇದಕ್ಕೆ, ಬಟ್ ಅವರಿಗೆ ದಾಹ ಇರುತ್ತೆ. ಸೊ ನೀರು ಕುಡಿಲಿಕ್ಕೆ ಹೋಗ್ತಾರೆ, ನೀರು ನುಂಗೋಕ್ಕಾಗೋದಿಲ್ಲ. ಆಮೇಲೆ ಅದು ನೀರು ನೋಡ್ತಾನೆ ಅವ್ರಿಗೆ ಸ್ಪ್ಯಾಸಮ್ ಅಂತ ಬರ್ತದೆ. ಸ್ಪ್ಯಾಸಮ್ ಅಂತ ಬಂದ್ಬಿಟ್ಟು ಅವರು ಕೊನೆಗೆ ನೀರಿನ ಶಬ್ದಕ್ಕೇ ಅವ್ರಿಗೆ ಸ್ಪ್ಯಾಸಮ್ಸ್ ಬರಕ್ಕೆ ಶುರು ಆಗುತ್ತೆ. ಅದಕ್ಕೆ ಈ ಕಂಡೀಷನ್ಗೆ ಇಂಗ್ಲೀಷ್ನಲ್ಲಿ ಹೈಡ್ರೋಫೋಬಿಯಾ ಅಥವಾ ಕನ್ನಡದಲ್ಲಿ ಜಲಭಯ ಅಂತ ನಾವು ಹೇಳ್ತೀವಿ. ಇದಲ್ಲದೇ ಅವ್ರಿಗೆ ಗಾಳಿ ಬೀಸಿದ್ರೆ, ಫ್ಯಾನ್ ಹಾಕಿದ್ರೆ,
ಅದರಿಂದನೂ ಸ್ಪ್ಯಾಸಮ್ಸ್ಗಳು ಬರುತ್ತೆ, ಫಿಟ್ಸ್ ಥರ ಬರ್ತದೆ. ಸೊ ಅದಕ್ಕೆ ನಾವು ಏರೋಫೋಬಿಯಾ ಅಂತೀವಿ. ಆಮೇಲೆ ಅವರು ಬೆಳಕನ್ನು ನೋಡಿದ್ರೂ ಅವ್ರಿಗೆ ಒಂಥರ ಫಿಟ್ಸ್ ಥರ ಬರ್ತದೆ, ಸ್ಪ್ಯಾಸಮ್ಸ್ ಬರುತ್ತೆ, ಅದಕ್ಕೆ ನಾವು ಫೋಟೋಫೋಬಿಯಾ ಅಂತೀವಿ. ಸೊ ಮೂಲಭೂತವಾಗಿ ಅವರಿಗೆ ಮೂರು ಭಯಗಳು ಕಾಣಿಸ್ಕೊಳ್ತವೆ. ಒಂದು ಜಲಭಯ, ಇನ್ನೊಂದು ಗಾಳಿ ಭಯ, ಇನ್ನೊಂದು ಬೆಳಕಿನ ಭಯ. ಈ ಲಕ್ಷಣಗಳು ಬಂದ ತಕ್ಷಣ ಸಾಮಾನ್ಯವಾಗಿ ಇದು 3 ರಿಂದ 5 ದಿನದೊಳಗೆ ಅವರು ಖಂಡಿತ ಸಾವನ್ನಪ್ಪುತ್ತಾರೆ. ಯಾಕೆಂದರೆ ಇದನ್ನು ಗುಣಪಡಿಸಲು ಔಷಧಿ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಸರ್, ಬಹಳವಾದ ಒಂದು ಮಾಹಿತಿಯನ್ನು ತಾವು ಕೊಟ್ಟರೆ, ಈ ಕಾಯಿಲೆ ಬಂತು ಅಂದರೆ 100ಕ್ಕೆ 100 ಸಾಯೋದು ಖಚಿತ, ವಿಶ್ವದಲ್ಲಿ ಎಲ್ಲೂ ಸಹ ಇದಕ್ಕೆ ಔಷಧಿ ಇಲ್ಲ ಅನ್ನೋ ಮುಖ್ಯವಾದ ಮಾಹಿತಿಯನ್ನು ನಮಗೆ ಕೊಟ್ಟರಿ. ಇಂತಹ ಕಾಯಿಲೆ ಅಕಸ್ಮಾತ್ ಕಚ್ಚಿಬಿಡುತ್ತಪ್ಪ ನಾಯಿ, ತಕ್ಷಣ ನಾವೇನಾದರೂ ಪ್ರಥಮ ಚಿಕಿತ್ಸೆ ನೀಡಿ ಈ ರೋಗ ಬರದೇ ಇರೋ ಹಾಗೆ ಎಚ್ಚರಿಕೆ ತಗೋಬಹುದಾ? ಇಲ್ಲಿ ಮುಖ್ಯವಾಗಿ ನಾವು ಏನು ತಿಳ್ಕೋಬೇಕು ಅಂದರೆ, ಒಂದು ಹುಚ್ಚುನಾಯಿಯ ಜೊಲ್ಲಿನಲ್ಲಿ ರೇಬೀಸ್ ವೈರಾಣು ಇರುತ್ತೆ. ಸೊ ನಾಯಿ ಕಚ್ಚಿದಾಗ ವೈರಾಣು ಇರೋ ಜೊಲ್ಲು ಆ ಗಾಯದೊಳಗೆ ಹೋಗುತ್ತೆ. ಆ ಗಾಯದೊಳಗೆ ವೈರಾಣು ಇರೋ ಜೊಲ್ಲನ್ನು ನಾವು ಮೊದಲು ತೆಗಿಬೇಕು. ಅದನ್ನು ಹೇಗೆ ತೆಗಿಬೇಕು? ನೀರಿಂದ ಚೆನ್ನಾಗಿ ಗಾಯವನ್ನು ತೊಳಿಬೇಕು, ತಣ್ಣೀರಿಂದ ತೊಳಿಬೇಕು. ನಲ್ಲಿ ನೀರಾದರೆ ಅದನ್ನು ಚೆನ್ನಾಗಿ ಒಂದು ಫೋರ್ಸಿಂದ ಹೊಡೆದು ಅದನ್ನು ಚೆನ್ನಾಗಿ ಜೊಲ್ ತೆಗಿಬೋದು. ಅದರಿಂದನೇ ಸುಮಾರು 90% ಈ ರೇಬಿಸ್ ಸೋಂಕಿನ ಒಂದು ಭೀತಿ ಕಮ್ಮಿ, ಅದರಿಂದ ರಿಸ್ಕೇ ಕಮ್ಮಿ ಆಗೋಗುತ್ತೆ. ಅದು ಸಾಮಾನ್ಯವಾಗಿ ಗಾಯಗಳ ಮೇಲೆ ಆಗುತ್ತದೆ. ಈಗ ಒಂದು ಗಾಯ ಇದ್ದರೆ 1 ನಿಮಿಷದಲ್ಲಿ ತೊಳೆದು ಬಿಡ್ಬೋದು, ಒಂದು 10-15 ಗಾಯಗಳಾದರೆ ಒಂದು 10-15 ನಿಮಿಷ ಆಗ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆ ಒಂದು 15 ನಿಮಿಷ ತೊಳೀರಿ ಅಂತ ಹೇಳಿದೆ. ಆದರೆ ನಾವು ಎಷ್ಟು ಗಾಯಗಳಿದೆ, ಯಾವ ಜಾಗದಲ್ಲಿ ಗಾಯಗಳಿದೆ, ಯಾವ ಥರ ಗಾಯಗಳಿದೆ, ಅದನ್ನು ನೋಡಿಕೊಂಡು ನಾವು ತಣ್ಣೀರಲ್ಲಿ ಚೆನ್ನಾಗಿ ತೊಳಿಬೇಕು ಮೊದಲು. ಅದರಿಂದ ರೇಬಿಸ್ ಜೊಲ್ಲು ಹೊರಟೋಗುತ್ತೆ, ವೈರಾಣು ಹೊರಟೋಗುತ್ತೆ. ಆಮೇಲೆ ಆ ಗಾಯಗಳನ್ನು ನಾವು ಸೋಪ್ನಿಂದ ತೊಳಿಬೇಕು. ಯಾವುದೇ ಸೋಪಾದರೂ ತಗೊಂಡು ಎಲ್ಲ ಗಾಯಗಳನ್ನ ನಿಧಾನವಾಗಿ ತೊಳೆದ್ರೆ, ಯಾವುದೇ ಸೋಪಾದರೂ, ಯಾವುದೇ ಸೋಪು, ಮೈ ಸೋಪು, ಇದು ನಿಜವಾಗಿ ಹೇಳಬೇಕು ಅಂದರೆ ಬಟ್ಟೆ ಸೋಪು ಅಥವಾ ಕಾರ್ಬಾಲಿಕ್ ಸೋಪು ಒಳ್ಳೆಯದು. ಆ ಥರ ನಾವು ಈ ಥರ ಮೆಸೇಜ್ ಕೊಟ್ಟರೆ ಏನಾಗುತ್ತೆ, ಕೆಲವರು ಬಟ್ಟೆ ಸೋಪು ಕಾರ್ಬಾಲಿಕ್ ಸೋಪು ಹುಡ್ಕೊಂಡು ಹೋಗ್ತಾರೆ, ಸಮಯ ವೇಸ್ಟ್ ಆಗುತ್ತೆ. ಯಾವುದೇ ಸೋಪು ತಗೊಂಡು ಎಲ್ಲ ಗಾಯಗಳನ್ನು ಚೆನ್ನಾಗಿ ತೊಳೆದ್ರೆ ಆ ಸೋಪುನು ಈ ರೋಗ ವೈರಾಣುವನ್ನು ನಾಶಪಡಿಸುತ್ತೆ. ಇದೆಲ್ಲ ಆದಮೇಲೆ ಮನೆಯಲ್ಲಿ ಕ್ರಿಮಿನಾಶಕ ಔಷಧಿ ಯಾವುದಾದ್ರೂ, ಈ ಪಾವಿಡೋನ್ ಅಯೋಡಿನ್ ಅಥವಾ ಸ್ಪಿರಿಟು, ಆಫ್ಟರ್ ಶೇವ್ ಲೋಷನ್ ಇರುತ್ತೆ, ಮತ್ತು ಇನ್ಯಾವುದಾದ್ರೂ ಕ್ರಿಮಿನಾಶಕ ಔಷಧಿಗಳು ಮನೆಯಲ್ಲಿ ಇರುತ್ತೆ, ಅವುಗಳನ್ನು ಎಲ್ಲ ಗಾಯಗಳಿಗೂ ತಪ್ಪದೇ ಹಾಕಬೇಕು. ಇಲ್ಲಿ ಮುಖ್ಯವಾಗಿ ಮೂಲತಃ ನಾವು ಏನು ತಿಳ್ಕೋಬೇಕು ಅಂದರೆ, ಯಾವುದೇ ಒಂದು ಸಣ್ಣ ಗಾಯವನ್ನು ನಾವು ಅದನ್ನು ಕಡೆಗಾಣಿಸಿದರೆ ದೊಡ್ಡ ಗಾಯಗಳನ್ನ ತೊಳೆದು ಸಣ್ಣ ಗಾಯಗಳನ್ನ ನಾವು ಸ್ಕಿಪ್ ಮಾಡಿದ್ರೆ ಬಿಟ್ಬಿಟ್ರೆ ಆ ಗಾಯದಲ್ಲಿರೋ ವೈರಾಣು ಮುಂದೆ ಅದು ದೇಹದೊಳಗೆ ಹೋಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಎಲ್ಲ ಗಾಯಗಳನ್ನು ಎಲ್ಲೇ ಇದ್ರೂ ಚೆನ್ನಾಗಿ ತಣ್ಣೀರಿಂದ ಸೋಪ್ನಿಂದ ಕ್ರಿಮಿನಾಶಕದಿಂದ ಅವನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ, ಟ್ರೀಟ್ ಮಾಡಬೇಕಾಗುತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ ನಾಯಿ ಕಚ್ಚಿ ಗಾಯ ಏನಾಗಲ್ಲ, ಆದರೆ ನೆಕ್ಕ ಬಿಟ್ಟಿರುತ್ತೆ ಮೈಯನ್ನೆಲ್ಲ, ಅಂತಹ ಸಂದರ್ಭದಲ್ಲಿ ಏನು ಮಾಡೋದು? ಅಂತಹ ಸಂದರ್ಭದಲ್ಲಿ ಏನು ಅಂತ ಅಂದರೆ, ಚರ್ಮದಲ್ಲಿ ಏನು ತರಚು ಮತ್ತು ಪರಚು ಏನೂ ಆಗಿಲ್ಲ, ಚರ್ಮ ಇಂಟ್ಯಾಕ್ಟ್ ಆಗಿದೆ ಏನೂ ಇಲ್ಲ ಅಂದರೆ ಆ ಗಾಯ ಇರೋದಿಲ್ಲ. ಆ ಚರ್ಮದ ಜಾಗವನ್ನು ಒಂದು ತಣ್ಣೀರಿಂದ ಒಂದು ಸೋಪಿಂದ ತೊಳೆದುಬಿಟ್ಟು ಸಮಾಧಾನಕ್ಕೆ ಬೇಕಾದರೂ ಒಂದು ಈ ಕ್ರಿಮಿನಾಶಕ ಔಷಧಿ ಹಾಕ್ಬಿಟ್ಟು ಬಿಟ್ಬಿಡೋದು ಅಷ್ಟೇ, ಏನೂ ಆಗೋದಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ಚರ್ಮ ಅದರಲ್ಲಿ ಏನೂ ಅದರಲ್ಲಿ ಬಿರುಕಿಲ್ಲ ಅಂತ ಅಂದರೆ ರಿಸ್ಕ್ ಈಸ್ 0. ಹಾಂ ಹಾಂ, ಬ್ಯಾಂಡೇಜ್ ಏನಾದರೂ ಮಾಡ್ಕೊಂಡು ಹೋಗಬೇಕಾ ಗಾಯಕ್ಕೆ? ಇಲ್ಲ, ಸಾಮಾನ್ಯವಾಗಿ ಈ ನಾಯಿ ಕಚ್ಚಿದ ಗಾಯಗಳಿಗೆ ನಾವು ಓಪನ್ ಆಗಿ ಬಿಡ್ತೀವಿ, ಸ್ವಲ್ಪ ಹೀಲಿಂಗ್ ಆಗಲಿ, ಮತ್ತು ಅದ್ರ ಮೇಲೆ ಪ್ರೆಷರ್ ಬ್ಯಾಂಡೇಜು, ಈ ಕೆಲವು ಸರಿ ರಕ್ತ ಬರ್ತಿರ್ತದೆ, ಆವಾಗ ಏನು ಮಾಡ್ತೀವಿ ನಾವು ಎಲ್ಲ ಅದಕ್ಕೆ ಔಷಧಿ ಬೇರೆ ಔಷಧಿಗಳೆಲ್ಲ ಇದೆ ಅದೆಲ್ಲ ಕೊಟ್ಟ ಮೇಲೆ ಕವರ್ ಮಾಡಿ ಸ್ವಲ್ಪ ಲೈಟಾಗಿ ಡ್ರೆಸ್ಸಿಂಗ್ ಮಾಡ್ತೀವಿ. ಕೆಲವು ಸರಿ ಅದನ್ನು ಈ ಧೂಳು ಗಾಳಿಗೆ ಎಲ್ಲ ಎಕ್ಸ್ಪೋಸ್ ಆಗದೇ ಇರಲಿ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಕವರಿಂಗ್ ಮಾಡ್ತೀವಿ ಹೊರತು ಆದಷ್ಟು ನಾವು ಅದನ್ನು ಓಪನ್ ಆಗಿ ಬಿಡಬೇಕು. ಈಗ ನೀವು ಪ್ರಥಮ ಚಿಕಿತ್ಸೆ ಬಗ್ಗೆ ಹೇಳಿದ್ರಿ, ತೊಳಿಬೇಕು ತಣ್ಣೀರಿಂದ ಸೋಪನ್ನು ಹಾಕಿ ಅನ್ನೋದನ್ನು ಬಹಳ ಚೆನ್ನಾಗಿ ನೀವು ವಿವರಿಸಿದ್ರಿ ನಮಗೆ.
ಆಸ್ಪತ್ರೆ ಸೇರಿದ ಮೇಲೆ ಏನೇನು ಚಿಕಿತ್ಸೆ ಕೊಡ್ತೀರಿ, ಬದುಕೋ ಸಾಧ್ಯತೆ ಉಂಟಾ? ಖಂಡಿತ. ಈಗೇನು ಆಧುನಿಕ ಲಸಿಕೆಗಳು ಏನು ನಮಗೀಗ ಭಾರತದಲ್ಲಿ ದೊರೀತಾ ಇದೆ, ಅವು ಶೇಕಡ 100% ಪರಿಣಾಮಕಾರಿ. ರೇಬಿಸ್ನ ತಡೆಗಟ್ಟೋದಕ್ಕೆ ಶೇಕಡ 100% ಪರಿಣಾಮಕಾರಿಯಾಗಿವೆ. ಈ ಆಧುನಿಕ ಲಸಿಕೆಗಳು ಹೇಗೆ ಅಂತಂದರೆ, ಆಸ್ಪತ್ರೆಯಲ್ಲಿ ಇದನ್ನು ಎರಡು ಮಾರ್ಗದಲ್ಲಿ ಕೊಡ್ತಾರೆ. ಒಂದು ಚರ್ಮದ ಮಾರ್ಗದಲ್ಲಿ, ಇಂಟ್ರಾಡರ್ಮಲ್ ಅಂತ ಹೇಳ್ತಾರೆ. ಇದನ್ನು ಒಂದು ವೇಳಾಪಟ್ಟಿಯಲ್ಲಿ ಕೊಡಬೇಕು, ಅದು ಮೊದಲನೇ ದಿನ, ಮತ್ತು 3 ದಿನ ಆದಮೇಲೆ, 7 ದಿನ ಆದಮೇಲೆ, 28 ದಿವಸ ಆದಮೇಲೆ, ಒಟ್ಟು 4 ಸರಿ. ಅದನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಚರ್ಮದ ಮೂಲಕ ಕೊಡೋ ಇಂಟ್ರಾಡರ್ಮಲ್ ರೇಬಿಸ್ ಲಸಿಕೆ ಕಾರ್ಯಕ್ರಮ ಇದೆ. ಆದರೆ ಈ ಪ್ರೈವೇಟ್ ಏರಿಯಾದಲ್ಲಿ ಡಾಕ್ಟರ್ಸ್ಗಳು ಅದೇ ಲಸಿಕೆಗಳನ್ನ ಇಂಟ್ರಾಮಸ್ಕ್ಯುಲರ್ ತೋಳಿನಲ್ಲಿ ಫುಲ್ ಸ್ನಾಯುಗಳೊಳಗೆ ಕೊಡ್ತಾರೆ. ಅದು 4 ಅಲ್ಲ 5 ಇಂಜೆಕ್ಷನ್ಗಳು ಕೊಡ್ತಾರೆ. ಅದು ಮೊದಲನೇ ದಿನ, 3 ದಿನ, 7 ದಿನ, 8ನೇ ದಿನ, 28ನೇ ದಿನ. ಈ ಲಸಿಕೆಗಳು ಎರಡು ವೇಳಾಪಟ್ಟಿಯಲ್ಲಿ ನಾವು ಕೊಡ್ತೀವಿ. ಅದು ಚರ್ಮದ ಮೂಲಕ ಆದರೆ 4 ಬಾರಿ, ಸ್ನಾಯುಗಳ ಮೂಲಕ ಆದರೆ 5 ಬಾರಿ ನಾವು ಕೊಡ್ತೀವಿ. ಇದಲ್ಲದೆ ಈ ನಾಯಿಗೆ ಹುಚ್ಚಿದೆ ಅಂತ ಅನುಮಾನ ಬಂದಾಗ, ಅಥವಾ ಹುಚ್ಚಿದೆ ಅಂತ ಕನ್ಫರ್ಮ್ ಆದಾಗ, ಮತ್ತು ಗಾಯಗಳು ಸ್ವಲ್ಪ ರಕ್ತ ಬಂದು ತೀವ್ರ, ಅದನ್ನು ಕ್ಯಾಟಗರಿ 3, ವಿಶ್ವ ಆರೋಗ್ಯ ಸಂಸ್ಥೆಯ ಕ್ಯಾಟಗರಿ 3 ಅಂದರೆ ಸಿವಿಯರ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ತೀವ್ರತೆ ಇದ್ದಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಆಗ ಬರೀ ಲಸಿಕೆಗಳು ಸಾಲೋದಿಲ್ಲ, ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಔಷಧಿ ರೇಬಿಸ್ ಮೇಧಸ್ಸು ಸೀರಮ್ ಅಂತ ಇದೆ. ಆ ಸೀರಮ್ನ ಆ ಗಾಯಗಳಿಗೆ ಸಣ್ಣ ಈ ಇನ್ಸುಲಿನ್ ಸಿರಂಜ್ ಮತ್ತು ನೀಡ್ಲ್ ಇದೆ, ಆ ಇನ್ಸುಲಿನ್ ನೀಡ್ಲಿಂದ ಅದನ್ನು ಗಾಯಗಳಿಗೆ ಆದಷ್ಟು ನೋವಾಗದಂಗೆ ಕೊಡೋ ಒಂದು ಕಾರ್ಯಕ್ರಮ ಇದೆ. ಇದನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ಇದನ್ನು ಕೊಡಬೇಕಾಗತ್ತೆ, ಕೊಡ್ತಾ ಇದ್ದಾರೆ. ಡಾಕ್ಟರ್ ಶಿಂದೆ ಅವರಿಗೆ ಒಂದು ಪ್ರಶ್ನೆ. ಆಸ್ಟ್ರೇಲಿಯಾ, ಜಪಾನು, ಆಸ್ಟ್ರಿಯಾ, ಫ್ರಾನ್ಸು, ಬ್ರಿಟನ್ನು ಮುಂತಾದ ದೇಶಗಳಲ್ಲಿ ಈ ರೇಬಿಸ್ ಕಾಯಿಲೆ ಇಲ್ಲವೇ ಇಲ್ಲವಂತೆ. ಹೌದು, ರೇಬಿಸ್ ಮುಕ್ತ ದೇಶಗಳು ಅಂತ ಕರೀತಾರೆ ನಾಯಿಯ ಮುಖ. ಆದರೆ ನಮ್ಮ ಭಾರತದಲ್ಲಿ ಯಾಕೆ ಇನ್ನೂ ಈ ಕಾಯಿಲೆ ಉಳ್ಕೊಂಡಿದೆ? ರೇಬಿಸ್ ಮುಕ್ತ ಭಾರತ ನಮ್ಮ ಗುರಿ ಅಂತ ನಾವು ಹೇಳಿಕೊಂಡು ಪ್ರಯತ್ನ ಪಡ್ತಾ ಇದ್ದೇವಲ್ಲ, ಎಲ್ಲಿ ಹಿಂದೆ ಬಿದ್ದಿದ್ದೇವೆ ನಾವು? ಇಲ್ಲಿ ಹಿಂದೆ ಬೀಳುವಂಥ ಪ್ರಮೇಯ ಏನಾಗಿದೆ ಅಂದರೆ, ಇದು ಹೆಚ್ಚಾಗಿ ಬೀದಿ ನಾಯಿಗಳಿರೋದ್ರಿಂದ, ಈ ಬೀದಿ ನಾಯಿಗಳಿರೋದ್ರಿಂದ ಡಾಗ್ ಮ್ಯಾನ್ ಕಾನ್ಫ್ಲಿಕ್ಟ್ ಅಂದರೆ ಈ ಬೀದಿ ನಾಯಿಗಳು ಮತ್ತು ನಮ್ಮೊಂದಿಗೆ ಇರೋವಂಥದ್ದು, ಈ ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ನಮ್ಗೆ ಹೆಚ್ಚಿರೋದ್ರಿಂದ ಆ ಕಾಂಟ್ಯಾಕ್ಟಿಂದ ಇದು ಈ ನಾಯಿಗಳ ಮುಖಾಂತರ ಕಡಿತಗಳಿಗೆ ಒಳಗಾಗುವಂಥ ಹೆಚ್ಚು ವಾಟ್ ಯು ಕಾಲ್ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನೊಂದು, ಮತ್ತು ಈ ಬೀದಿ ನಾಯಿಗಳು ಅದರಲ್ಲಿ ಥ್ರೂ ಡಾಗ್ಸ್ ಅಂದರೆ ಒಂದಕ್ಕೊಂದು ಕಚ್ಚಿ ಅಲ್ಲಿ ಈ ರೋಗಾಣುಗಳು, ಈ ವೈರಾಣುಗಳು ಅಲ್ಲಿ ದೇ ಲೀವ್ ಆಸ್ ರಿಸರ್ವಾಯರ್ಸ್. ಹಾಗಾಗಿ ಹೆಚ್ಚೆಚ್ಚು ನಮಗೆ ಈ ಘಟನೆಗಳು, ಇನ್ಸಿಡೆಂಟ್ಸ್ ಆರ್ ಬೀಂಗ್ ರಿಪೋರ್ಟೆಡ್. ಈಗ ಬೀದಿ ನಾಯಿಗಳಿಗೆ ಹಾಗಾಗಿ ಈ BBMPಲಿ ನಾವೇನು ಮಾಡ್ತಾ ಇದ್ದೀವಿ, ಮಾಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂದರೆ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಎಲ್ಲ ಬೀದಿ ನಾಯಿಗಳಿಗೆ ಅಟ್ಲೀಸ್ಟ್ 80% ಶೇಕಡ 80% ಬೀದಿ ನಾಯಿಗಳಿಗೆ ಲಸಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಹೆಚ್ಚೆಚ್ಚು ಲಸಿಕೆ ಕಾರ್ಯಕ್ರಮ ಮಾಡಿದ್ರೆ, ಬೀದಿ ನಾಯಿಗಳಿಗೆ ನಾವು ರೇಬಿಸ್ ಮುಕ್ತ ಮಾಡಿದ್ರೆ ಅದರಿಂದ ಮನುಷ್ಯನಿಗೂ ರೇಬಿಸ್ ಮುಕ್ತ ಮಾಡಬಹುದು. ಹಾಗಾಗಿ ಆ ಉದ್ದೇಶದಿಂದ ಎಲ್ಲ ವಾರ್ಡ್ಗಳಲ್ಲಿ BBMPಯ 198 ವಾರ್ಡಲ್ಲೂ ನಾವು ಈಗ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಬೀದಿ ನಾಯಿಗಳ ಸಂಖ್ಯೆಯನ್ನು, ಪಾಪ್ಯುಲೇಷನನ್ನು ಕಡಿಮೆ ಮಾಡೋದಕ್ಕೆ ಇದು ಶಸ್ತ್ರಚಿಕಿತ್ಸೆ ಅಂದರೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡ್ತಾ ಇದ್ದೀವಿ. 8 ಝೋನ್ಗಳಲ್ಲಿ ಯಾವುದು BBMPಲಿದೆ, ಎಲ್ಲ ಕಡೆಯೂ ಸುಮಾರು ಒಂದು 200 ಡೈಲಿ, ಒಂದು 160-200 ನಾಯಿಗಳಿಗೆ ಶಸ್ತ್ರಚಿಕಿತ್ಸೆಗಳು, ಮುಖ್ಯವಾಗಿ ಹೆಣ್ಣು ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೀವಿ. ಇದರಿಂದಾಗಿ ಅದರ ಸಂಖ್ಯೆ ಕಡಿಮೆ ಆದಮೇಲೆ ಮತ್ತೆ ಇದನ್ನು ಲಸಿಕೆ ಕಾರ್ಯಕ್ರಮದಿಂದ ಅದರಲ್ಲಿ ಈ ವೈರಾಣು ಒಂದು ಎಷ್ಟು ಪರಿಮಿತಿ ಇದೆಯಲ್ಲ, ದಿ ಲಿಮಿಟ್ ಆಫ್ ದಟ್ ಇದು, ಅದನ್ನು ಕಡಿಮೆ ಮಾಡಬೇಕು. ಅಲ್ಲಿ ಇಫ್ ಯು ರೆಡ್ಯೂಸ್ ದಿ ಇನ್ಸಿಡೆನ್ಸ್ ಆಫ್ ರೇಬಿಸ್ ಇನ್ ಡಾಗ್ಸ್, ಸ್ಟ್ರೇ ಡಾಗ್ಸ್, ನ್ಯಾಚುರಲಿ ಅದರಿಂದ ನಮ್ಮ ಮನುಷ್ಯನಿಗೂ ಅದರಿಂದ ಬರುವಂಥ ಸೋಂಕು ತಗೊಳ್ಳೋಂಥ ಒಂದು ಚಾನ್ಸಸ್ ಕಡಿಮೆ ಆಗುತ್ತೆ.
ಸುದರ್ಶನ್ ಅವರು ಒಂದು ಮಾತನ್ನು ಹೇಳಿದರು, ಏಕೆ ಲಸಿಕೆಗಳನ್ನು ಕೊಡಬಹುದು ಮತ್ತು ತೀವ್ರ ಸ್ವರೂಪದ ಗಾಯಗಳಲ್ಲಿ ಸೀರಮ್ ಕೊಡಬೇಕಾಗುತ್ತೆ, ಇದರಿಂದ ಜೀವ ಉಳಿಯುತ್ತೆ ಅಂತ ಹೇಳಿದರು. ಈ ಲಸಿಕೆಗಳು BBMP ಆಸ್ಪತ್ರೆಗಳಲ್ಲಿ ದೊರೆಯುತ್ತಾ? ಅವಶ್ಯವಾಗಿ. ನಮ್ಮ ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳು ಏನಿದೆ ಅಲ್ಲೆಲ್ಲ ದೊರೆಯಬಹುದಾ ಅಥವಾ ಖಾಸಗಿಯಾಗೇ ತಗೋಬೇಕು? BBMP ಆರೋಗ್ಯ ಕೇಂದ್ರಗಳಲ್ಲಿ ಅವಶ್ಯವಾಗಿ ಅವ್ರು ಹೇಳಿದ್ರ ಮೇಧಸ್ಸು, ರೇಬಿಸ್ ಮೇಧಸ್ಸು, ರೇಬಿಸ್ ಲಸಿಕೆ ಎರಡು ಮನುಷ್ಯರಿಗೆ ದೊರೀತಾ ಇದೆ. ಹಾಗಾಗಿ ಪ್ರಾಣಿಗಳಿಗೆ ಸಹ ಕೊಡ್ತಾ ಇದೆ, ಎರಡೂ ನಮ್ಮಲ್ಲಿ ಇದೆ. ಮತ್ತು ಪ್ರಮುಖವಾಗಿ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಆಲ್ ಓವರ್ ದಿ ಗೌರ್ಮೆಂಟ್ ಜನರಲ್ ಹಾಸ್ಪಿಟಲ್ಸ್ ಯಾವುದಿದೆ, ಆರೋಗ್ಯ ಕೇಂದ್ರಗಳು ರಾಜ್ಯಾದ್ಯಂತ ಎಲ್ಲ ಕಡೆಯೂ ಇದು ಅವಶ್ಯವಾಗಿ ಲಭ್ಯವಿರುತ್ತದೆ. ಇಲ್ಲೊಂದು ಸೂಕ್ಷ್ಮ ವಿಚಾರನ ಪ್ರಸ್ತಾಪ ಮಾಡಬೇಕು. ಪ್ರಾಣಿಗಳು ಅಂದರೆ ಮನುಷ್ಯರಿಗೆ ಬಹಳ ಇಷ್ಟ. ಮನೆಯಲ್ಲಿ ನಾಯಿಗಳನ್ನು ಬೆಕ್ಕುಗಳನ್ನು ಸಾಕೋರು ತುಂಬ ಜನ ಇರ್ತಾರೆ. ನಾಯಿ ಬೆಕ್ಕನ್ನು ಸಾಕೋವಾಗ ಅವುಗಳ ಯೋಗಕ್ಷೇಮ ನಮ್ಮದೇ ಆಗಿರುತ್ತೆ, ಜೊತೆಗೆ ಅವುಗಳಿಂದ ನಮಗೂ ತೊಂದರೆ ಆಗಬಾರ್ದು. ಹಾಗಾಗಿ ನಾಯಿಯ ಯೋಗಕ್ಷೇಮದ ಬಗ್ಗೆ ನಾವೇನು ಮುಂಜಾಗ್ರತೆ ಕ್ರಮ ವಹಿಸಬೇಕು, ಹಾಗೆ ಮನೆಯಲ್ಲಿ ಇರತಕ್ಕಂಥ ಜನ ತಮ್ಮ ಮುಂಜಾಗ್ರತೆಯನ್ನು ಹೇಗೆ ತಗೋಬೇಕು, ಈ ಬಗ್ಗೆ ಮಾಹಿತಿ ಕೊಡಿ. ಈಗ ನಾಯಿಗಳಲ್ಲಿ ನಾವು ಅವಶ್ಯವಾಗಿ ಪೆಟ್ ಡಾಗ್, ಈಗ ಬೆಂಗಳೂರಲ್ಲಿ ಸುಮಾರು 135,000 ಸಾಕು ನಾಯಿಗಳು ಪೆಟ್ ಡಾಗ್ಸ್ ಇದೆ. ಈ ಎಲ್ಲ ಪೆಟ್ ಡಾಗ್ಸ್ಗೂ ನಾವೇನು ಮಾಡಿದ್ದೀವಿ, ಈಗ ಅವಶ್ಯವಾಗಿ ಎಲ್ಲರೂ ಲಸಿಕೆ ಹಾಕಿಸ್ಬೇಕು. ಇದಕ್ಕೆ ಒಂದು ಪರವಾನಗಿ ಮಾಡಿದ್ದೀವಿ, ಪೆಟ್ ಡಾಗ್ ಲೈಸೆನ್ಸಿಂಗ್ ಅಂತ ಮಾಡಿ ಎಲ್ಲ ಲೈಸೆನ್ಸ್ ಇಶ್ಯೂ ಮಾಡೋದಕ್ಕೆ, ನಾಯಿಗಳು ಸಾಕೋದಕ್ಕೆ ಲೈಸೆನ್ಸ್ ಮಾಡುವಂಥ ಒಂದು ಚಿಂತನೆ ನಡೆದಿದೆ. ಹಾಗಾಗಿ ಇದು ಕಡ್ಡಾಯವಾಗಿ ಎಲ್ಲ ಯಾರ್ಯಾರು ಈ ಪೆಟ್ ಡಾಗ್ಸ್ ಇಟ್ಕೊಂಡಿದ್ದಾರೆ ಅವರ ನಾಯಿಗಳಿಗೆ ವರ್ಷಕ್ಕೆ ಒಂದು ಬಾರಿ ಪ್ರತಿ ಇನ್ ದಿ ಫಸ್ಟ್ ಇಯರ್ ಮೊದಲನೇ ವರ್ಷ 3 ತಿಂಗಳಿಗೆ, ಮತ್ತೆ ಅಲ್ಲಿಂದ 1 ತಿಂಗಳಿಗೆ ಅದನ್ನು ಪುನರಾವರ್ತಿಸಿ ವ್ಯಾಕ್ಸಿನೇಷನ್ನು, ಮತ್ತೆ ವರ್ಷಕ್ಕೊಮ್ಮೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು. ಈ ರೀತಿಯೂ ಮಾಡ್ತಾ ಇದ್ದೀವಿ. ಮತ್ತು ಈ ಬೀದಿ ನಾಯಿಗಳಲ್ಲಿ ಆಗಾಗ ಸೀರೋ ಸರ್ವೆಲೆನ್ಸ್ ಅಂತ ಮಾಡ್ತಾ ಇದ್ದೀವಿ. ನಾವು ಕೊಡ್ತಾ ಇದ್ದೀವಲ್ಲ ಇಂಜೆಕ್ಷನ್ಸು, ಈ ವ್ಯಾಕ್ಸಿನೇಷನ್ಸ್ ಏನು ಮಾಡ್ತಾ ಇದ್ದೀವಿ, ಈ ವ್ಯಾಕ್ಸಿನೇಷನ್ಸು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ಹೇಳಿ 3 ತಿಂಗಳ ನಂತರ ಅದರ ರಕ್ತ ತಗೊಂಡು ಸೀರಮ್ ಅಲ್ಲಿ ನ್ಯೂಟ್ರಲೈಸೇಷನ್ ಸೀರಮ್ ನ್ಯೂಟ್ರಲೈಸೇಷನ್ ಟೆಸ್ಟ್ ಮಾಡಿ ಅಲ್ಲಿ ರೋಗ ನಿರೋಧಕ ಶಕ್ತಿಯ ಅದರ ಮಟ್ಟ ಎಷ್ಟಿದೆ ಅಂತ ಬೇರೆ ಅದನ್ನು ಬೇರೆ ಅದನ್ನು ಟೆಸ್ಟ್ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾ ಇದ್ವಿ. ಅದು ಕಡಿಮೆ ಇದ್ದಲ್ಲಿ ಆ ಜಾಗದಲ್ಲಿ ಮತ್ತೊಮ್ಮೆ ನಾವು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ವಿ. 0x2030 ಇದೊಂದು ಅಭಿಯಾನ ಆರಂಭವಾಗಿದೆಯಂತಲ್ಲ, ಈ ಅಭಿಯಾನ ಏನು, ನಮ್ಮ ಸಾರ್ವಜನಿಕರು ಹೇಗೆ ಪಾಲ್ಗೊಳ್ಳಬಹುದು ಈ ಅಭಿಯಾನದಲ್ಲಿ, ಡಾಕ್ಟರ್ ಸುದರ್ಶನ್? ವಿಶ್ವ ಆರೋಗ್ಯ ಸಂಸ್ಥೆ December 2015 ಇನ್ನೂ 3 ಸಂಸ್ಥೆಗಳ ಜೊತೆ ಸೇರಿ ಒಂದು ಗ್ಲೋಬಲ್ ಕಾಲ್ ಕೊಟ್ಟಿದೆ, ಅದರಲ್ಲಿ ಜಾಗತಿಕ ಕರೆ ಕೊಟ್ಟಿದೆ. ಅದರಲ್ಲಿ ಏನಂದರೆ 2030 ಪ್ರಪಂಚದಲ್ಲಿ ಎಲ್ಲುವೆ ಈ ನಾಯಿ ಕಚ್ಚುವ ಮೂಲಕ ಬರೋ ರೇಬಿಸ್ ಕಾಯಿಲೆ 0 ಆಗಬೇಕು. ಅಂದರೆ 2030 December 30 ಆ ವರ್ಷದಲ್ಲಿ ಯಾರೂ ರೇಬೀಸ್ ರೋಗ ನಾಯಿ ಕಚ್ಚಿದ ಮೂಲಕ ಬಂದು ಸಾಯಬಾರ್ದು. ಇದು 0x2030 ಅಂತ ಒಂದು ಜಾಗತಿಕ ಒಂದು ಗೋಲ್ ಇದೆ. ಇದು ಈಗ ಈ ದಿಸೆಯಲ್ಲಿ ನಮ್ಮ ಭಾರತ ದೇಶ ಇದರಲ್ಲಿ ಬಹಳ ಒಂದು ಹೆಚ್ಚಿನ ಪಾಲು ಮತ್ತು ಹೆಚ್ಚಿನ ಜವಾಬ್ದಾರಿ ಇದೆ. ಯಾಕೆಂದರೆ ವಿಶ್ವದಲ್ಲಿ ಒಂದು 55,000-60,000 ಜನ ಸಾಯ್ತಾ ಇದ್ದಾರೆ ಈ ರೇಬೀಸ್ ಕಾಯಿಲೆಯಿಂದ ಅಂತ ಒಂದು ಅಂಕಿಅಂಶ ಇರೋದರಿಂದ, ಅದರಲ್ಲಿ 20,000 ಅಂದರೆ ಶೇಕಡ ಅಂದರೆ 1/3 ಅಂದರೆ ಪ್ರಪಂಚದಲ್ಲಿ ಈಗ ಯಾರು ರೇಬೀಸ್ನಿಂದ ಸಾಯ್ತಾ ಇದ್ದಾರೆ ಆ 3 ಜನರಲ್ಲಿ ಒಬ್ಬ ಭಾರತೀಯ. ಈ ಒಂದು ಪರಿಸ್ಥಿತಿನ ನಾವು ಇನ್ನು 12 ಮಾತ್ರ ನಮ್ಮಲ್ಲಿ ಬಾಕಿ ಉಳಿದಿದೆ. ನಮ್ಮ ಜವಾಬ್ದಾರಿ, ನಮ್ಮ ಚಟುವಟಿಕೆಗಳು ನಾವು ಇನ್ನೂ ತೀವ್ರಗೊಳಿಸಿ ನಾವಿನ್ನೂ ಈ ಏನು ಡಾಗ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಡಾಕ್ಟರ್ ಶಿಂದೆ ಅವರು ಹೇಳ್ತಿದ್ದಾರೆ, ಮತ್ತು ನಾಯಿ ಕಚ್ಚಿದ ಎಲ್ಲ ಸೂಕ್ತ ಸಮಯದಲ್ಲಿ ಸರಿಯಾಗಿ ಲಸಿಕೆ ಮತ್ತು ಮೇಧಸ್ಸು ಸಿಗೋ ವ್ಯವಸ್ಥೆ ಇನ್ನೂ ನಾವು ಮಾಡಬೇಕು.
ಇದು ಪಟ್ಟಣ ಪ್ರದೇಶಗಳಲ್ಲಿ ಈಗ ಸುಮಾರಾಗಿ ಎಲ್ಲ ಕಡೆ ಚೆನ್ನಾಗಾಗಿದೆ. ಯಾಕೆಂದರೆ ನಾವು ಹೋದ ವರ್ಷ ಒಂದು ಸರ್ವೆ ಮಾಡಿದ್ದೀವಿ, ಭಾರತೀಯ ಸರ್ವೆ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತೀಯ ಸರ್ಕಾರದ ಒಂದು ಆದೇಶದ ಮೇಲೆ ನಾವು ಮಾಡಿದ್ದೀವಿ. ಅದು ನಮಗೆ ಸರ್ವೆ ರಿಪೋರ್ಟ್ ನಮ್ಮ ಹತ್ರ ಇದೆ. ಸೊ ಆದರೆ ಅದೇ ರೂರಲ್ ಏರಿಯಾಸ್, ಈ ಗ್ರಾಮ ಪ್ರದೇಶಗಳಲ್ಲಿ ಇನ್ನೂ ಅಷ್ಟು ಒಳ್ಳೆಯ ಸೌಕರ್ಯಗಳು ಇನ್ನೂ ಬಂದಿಲ್ಲ. ಅದರಲ್ಲೂ ರೇಬಿಸ್ ಮೇಧಸ್ಸು ಸೂಕ್ತ ಸರಿಯಾದ ಸಮಯದಲ್ಲಿ ಸಿಗ್ತಾ ಇಲ್ಲ. ಸೊ ಈ ಮೇಧಸ್ಸು ದೊರೆಯುವ ಹಾಗೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು. ಮತ್ತು ಜನರಲ್ಲಿ ಒಂದು ಅದು ಇಂಟೀರಿಯರ್ ಏರಿಯಾಸ್, ರಿಮೋಟ್ ಆ್ಯಂಡ್ ರೂರಲ್ ಏರಿಯಾಸ್ ಅಂತ ಏನು ನಾವು ಹೇಳ್ತೀವಿ, ಅಲ್ಲಿ ನಾವು ಇನ್ನೂ ಹೆಚ್ಚಿಗೆ ಮಾಹಿತಿನ ಅರಿವು ಮೂಡಿಸ್ಬೇಕಾಗುತ್ತೆ ಅವ್ರಿಗೆ, ಜನರಿಗೆ ಈ ರೇಬಿಸ್ ಕಾಯಿಲೆ ಬಗ್ಗೆ ನಾವು ಹೆಚ್ಚು ಮಾಹಿತಿ ಕೊಟ್ಟು ಅವರು ನಾಯಿ ಕಚ್ಚಿದ ತಕ್ಷಣ ಬಂದು ಲಸಿಕೆ ಮತ್ತು ಮೇಧಸ್ಸನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಗೋಬೇಕಾಗುತ್ತೆ. ವೀಕ್ಷಕರೇ, ನಮ್ಮ ಗುರಿ ರೇಬಿಸ್ ಮುಕ್ತ ಭಾರತ. ನಮ್ಮ ಭಾರತ ದೇಶ ರೇಬಿಸ್ ಮುಕ್ತವಾಗಬೇಕಾದರೆ ರೇಬಿಸ್ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನು ನಾವು ಎಲ್ಲರ ಜೊತೆ ಹಂಚ್ಕೋಬೇಕು. ರೇಬಿಸ್ ವೈರಸ್ ಕಾಯಿಲೆ 100ಕ್ಕೆ 100ರಷ್ಟು ಸಾವನ್ನು ತರುವ ಕಾಯಿಲೆ. ಸಾಮಾನ್ಯವಾಗಿ ಹುಚ್ಚು ನಾಯಿಯ ಕಡಿತದಿಂದ ಇದು ಬರಬಹುದಾದರೂ ರೇಬಿಸ್ ವೈರಸ್ ಇರತಕ್ಕಂಥ ಯಾವುದೇ ಪ್ರಾಣಿ ಕಚ್ಚಿದ್ರೂ ಸಹ ಈ ಕಾಯಿಲೆ ನಮಗೆ ಬರಬಹುದು. ಹುಚ್ಚು ನಾಯಿ ಕಚ್ಚಿದ ಕೂಡಲೇ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸ ಅಂದರೆ ತಣ್ಣೀರಿಂದ ತೊಳೆಯೋದು, ಸೋಪನ್ನು ಧಾರಾಳವಾಗಿ ಬಳಸೋದು, ಕ್ರಿಮಿನಾಶಕವನ್ನು ಲೇಪಿಸಿ ತಕ್ಷಣವೇ ವೈದ್ಯರ ಬಳಿ ಹೋಗೋದು. ಈ ರೇಬಿಸ್ ಕಾಯಿಲೆಯನ್ನು ನಿಯಂತ್ರಿಸೋದಕ್ಕೆ ಲಸಿಕೆಗಳಿವೆ, ಸೀರಮ್ ಇವೆ. ತಕ್ಷಣ ವೈದ್ಯರ ಹತ್ರ ಹೋದರೆ ಗುಣಪಡಿಸುವ ಸಾಧ್ಯತೆ ಹೆಚ್ಚಿರುತ್ತೆ, ಹೋಗಲಿಲ್ಲ ಅಂದರೆ ಸಾವು ಖಚಿತ. ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ನಮ್ಮ ದೇಶದಲ್ಲಿ. ಯಾಕಂದರೆ 1/3 ಜನ, ಸುಮಾರು 20,000 ಜನ ಇವತ್ತು ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ರೇಬಿಸ್ ಕಾಯಿಲೆಯಿಂದ. ಇದನ್ನು ತಡೆಗಟ್ಟಬೇಕಾದರೆ ನಾವು ನೀವು ಮನಸ್ಸು ಮಾಡಬೇಕು, ರೇಬಿಸ್ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಬೇಕು. ಈ ಒಂದು ಹಿನ್ನೆಲೆಯಲ್ಲಿ 0x2030 ಅನ್ನೋ ಅಭಿಯಾನವನ್ನು ಏನು ವಿಶ್ವ ಆರೋಗ್ಯ ಸಂಸ್ಥೆ ಆರಂಭಿಸಿದೆ, ಆ ಅಭಿಯಾನದಲ್ಲಿ ಭಾರತವೂ ಭಾಗಿಯಾಗಿದೆ. ಹಾಗಾಗಿ ನಾವು ನೀವು ಇಬ್ಬರು ಸೇರಿಕೊಂಡು ರೇಬಿಸ್ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡಿ ಭಾರತವನ್ನು ರೇಬಿಸ್ ಮುಕ್ತ ಭಾರತವನ್ನಾಗಿ ಮಾಡೋಣ. ಇಲ್ಲಿಯವರೆಗೆ ಬಂದು ರೇಬಿಸ್ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಂಥ ಡಾಕ್ಟರ್ ಸುದರ್ಶನ್ ಹಾಗೂ ಡಾಕ್ಟರ್ ಶಿಂದೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.